ಇನ್ನು ಮುಂದಿನ ಸುದ್ದಿ, ನಟ ಪುನೀತ್ ರಾಜ್ಕುಮಾರ್ ನಿಧನದ ನಂತರದಲ್ಲಿ ಅವರನ್ನ ಬೇರೆ ಬೇರೆ ರೀತಿಯಲ್ಲಿ ನೆನಪಿಸಿಕೊಳ್ಳುವ ಕಾರ್ಯ ಆಗ್ತಾ ಇದೆ. ರಸ್ತೆ, ವೃತ್ತ, ಪಾರ್ಕ್, ಸ್ಟ್ಯಾಚುಗಳು, ಪುನೀತ್ ರಾಜ್ಕುಮಾರ್ ಅವರ ಹೆಸರುಗಳನ್ನ ಇಡಲಾಗ್ತಾ ಇದೆ. ಮತ್ತೊಂದು ಕಡೆ ಮೈಸೂರು ರಸ್ತೆಯಿಂದ ಬನ್ನೇರುಘಟ್ಟದವರೆಗಿನ ರಸ್ತೆಗೆ ಪುನೀತ್ ಹೆಸರು ಇಡುವ ಪ್ರಸ್ತಾವನೆಗೆ ಒಪ್ಪಿಗೆ ಸಿಕ್ಕಿದ್ದು ನಾಳೆ ಈ ರಸ್ತೆ ಉದ್ಘಾಟನೆ ಆಗಲಿದೆ. ಈ ಬಗ್ಗೆ ಬೆಂಗಳೂರಿನಲ್ಲಿ ಕಂದಾಯ ಇಲಾಖೆ ಸಚಿವ ಆರ್ ಅಶೋಕ್ ಮಾಹಿತಿ ನೀಡಿದ್ದಾರೆ. ಫೆಬ್ರವರಿ 7ರಂದು ಸಂಜೆ 6 ಗಂಟೆಗೆ ಪದ್ಮನಾಭ ನಗರದಲ್ಲಿ ಉದ್ಘಾಟನಾ ಸಮಾರಂಭ ನಡೆಯಲಿದೆ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ರಸ್ತೆಯನ್ನು ಉದ್ಘಾಟನೆ ಮಾಡಲಿದ್ದಾರೆ. ಕಾರ್ಯಕ್ರಮದಲ್ಲಿ ಶಿವರಾಜ್ಕುಮಾರ್, ರಾಘವೇಂದ್ರ ರಾಜ್ಕುಮಾರ್ ಸೇರಿ ಅನೇಕರು ಭಾಗಿಯಾಗ್ತಿದ್ದಾರೆ. ಪುನೀತ್ ಅವರ ಪತ್ನಿ ಅಶ್ವಿನಿ ಅವರು ಕೂಡ ಪಾಲ್ಗೊಳ್ತಾರೆ. ಇನ್ನು ರೇಸ್ ಕೋರ್ಸ್ ರಸ್ತೆಗೆ ಅಂಬರೀಷ್ ಅವರ ಹೆಸರು ಇಡಬೇಕು ಎಂಬುದು ಅವರ ಅಭಿಮಾನಿಗಳ ಕೋರಿಕೆ. ಈ ಸಂಬಂಧ ಸರ್ಕಾರಕ್ಕೆ ಪತ್ರ ಬರೆಯಲಾಗಿದೆ. ಈ ಬಗ್ಗೆ ಮಾತನಾಡಿರುವ ಅಶೋಕ್ ಅವರು, ಅಂಬರೀಷ್ ಅವರಿಗೂ ರೇಸ್ ಕೋರ್ಸ್ ರಸ್ತೆಗೂ ಅವಿನಾಭಾವ ಸಂಬಂಧವಿದೆ. ಈ ರಸ್ತೆಗೆ ಅಂಬರೀಷ್ ಹೆಸರು ಇಡಬೇಕೆಂಬ ಕೋರಿಕೆ ಬಂದಿದೆ. ಅದನ್ನು ಸಿಎಂಗೆ ತಲುಪಿಸ್ತೇವೆ. ಮೇನಲ್ಲಿ ನಾವೇ ಇರ್ತೀವಿ, ಆಗ ನೋಡೋಣ ಅಂತ. ಇಲ್ಲೂ ಮೇಗೆ ನಾವೇ ಚೆನ್ನಾಗಿದೆ ರೇಸ್ ಕೋರ್ಸ್ ಮಾಡ್ಬೇಕಿತ್ತಪ್ಪ. ಹೌದು, ಮಾಡಾಗಿರ್ ಮಾಡ್ಬಿಡೋಗಿತ್ತು. ರೇಸ್ ಕೋರ್ಸ್ ರೋಡ್ಗೆ ಅಂಬರೀಷ್ ಹೆಸರು ಸೂಟ್ ಆಗುತ್ತೆ. ಆಗತ್ತೆ. ಈಗ ಅದನ್ನ ಮೇಗ್ ನಾವೇ ಇರ್ತೀವಿ ನೋಡೋಣ ಅಂತ ಹೇಳವ್ರೆ. ಓಕೆ, ಪುನೀತ್ಗೊಂದು ನೆನಪಷ್ಟೇ, ಬಟ್ ಅದು ಉಳಿಸ್ಕೊಬೇಕಲ್ಲ ಕರೆಕ್ಟ್ ಆಗಿ. ರಾಜಕಾರಣ ಟೈಮಲ್ಲಿ ಎಲ್ಲ ಮಾಡ್ತಿದ್ದಾರೆ. ನನಗೆ ಈ ರೋಡ್ಗಳಿಗೆ ಅದಕ್ಕೆಲ್ಲ ನಟರ ಹೆಸರಿಡೋದಕ್ಕೆ ನನಗೆ ವಿರೋಧ. ಏಕೆ? ಏನ್ ಬೇಕು ಅಂತ ಅದನ್ನೆಲ್ಲ ಉಳಿಸ್ಕೊಳ್ಳಲ್ಲ ಸರಿಯಾಗಿ, ಜನರು ಉಳಿಸ್ಕೊಳ್ಳಲ್ಲ. ಮತ್ತೆ ಕೆಲವೊಂದು ಕೇಳೋದಾದ್ರೆ ಅದರೊಂದು ಮೆಟ್ರೋ ಸ್ಟೇಷನ್ಗೆ ಪುನೀತ್ ಹೆಸರು ಇಟ್ಟರೆ ಓಕೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಆಗುತ್ತೆ, ಚರ್ಚೆ ಆಗುತ್ತೆ ಬೆಂಗಳೂರಿನ ಒಂದು ಪ್ರತಿಷ್ಠಿತ ಮೆಟ್ರೋ ಸ್ಟೇಷನ್. ಆಮೇಲೆ ಪುನೀತ್ ರಾಜ್ಕುಮಾರ್ ಹೇಳಿದಿರ ಅಶೋಕ್ ಅವರೇ, ಗಮನಿಸಿ, ಪುನೀತ್ ರಾಜ್ಕುಮಾರ್ಗೆ ರೋಡ್ ಹೆಸರಿಟ್ಟೋದಕ್ಕೆ ನೆನೆಸ್ಕೊಳ್ಳೋ ಅಗತ್ಯ ಇಲ್ಲ. ಪುನೀತ್ ರಾಜ್ಕುಮಾರ್ ಅದೆಲ್ಲವನ್ನು ಕೂಡ ಮೀರ ಆಗ್ಬಿಟ್ಟಿದೆ. ಈ ಹಿಂದೆ ಶಂಕರ್ ನಾಗ್ ಅವ್ರ ಹೆಸರನ್ನೇ ಇಡ್ಲಿಲ್ಲ, ಮೆಟ್ರೋ ಇಡ್ಬೇಕಂತ ಅನ್ಸ್ಕೊಂಡಿದ್ದ ಅವರು ಮೆಟ್ರೋ ಬಗ್ಗೆ. ಹೌದು, ಶಂಕರ್ ನಾಗ್ ಹೆಸರು ಒಂದು ಮೆಟ್ರೋ ಸ್ಟೇಷನ್ಗೆ, ಪುನೀತ್ ಅವ್ರ ಹೆಸರನ್ನು ಇಡಬಹುದು ಖಂಡಿತವಾಗಿ. ಎಸ್, ಇದಾಗಿತ್ತು ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್. ಸಾಕಷ್ಟು ಸುದ್ದಿ, ಸಿನಿಮಾ ಸೇರಿದಂತೆ, ರಾಜಕಾರಣ ಸೇರಿದಂತೆ ಕೆಲವೊಂದು ಇಂಟ್ರೆಸ್ಟಿಂಗ್ ಸುದ್ದಿ ಕೂಡ ಇದೆ. ಬುಕ್ ಆಫ್ ವೇರ್ ಆಗಿದೆ, ಅಯೋಧ್ಯೆಯ ಮದುವೆ ವಿಚಾರ ಎಲ್ಲವೂ ಕೂಡ. ಕೆಲವೆಲ್ಲ ಕಮೆಂಟ್ಸ್ ಮಾಡ್ತಿದ್ದಾರೆ ಕೆಲವರೆಲ್ಲ, ಬರೀ ರಾಜಕಾರಣ ಮಾತ್ರ ಹೇಳ್ತೀರಾ ನೀವು, ಪ್ರೈಮ್ ನ್ಯೂಸ್ ಬೇರೆ ನ್ಯೂಸ್ ಕೊಡಿ ಅಂತ. ಅದಕ್ಕೆ ರಾಜಕಾರಣದಿಂದ ಹಿಡಿದು ಸಿನಿಮಾದಿಂದ ಹಿಡಿದು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಎಲ್ಲಾ ನ್ಯೂಸ್ ನಿಮ್ಗೆ ಕೊಡ್ತಾ ಇದೀವಿ. ಸೊ ಇಷ್ಟ ಆಗಿದೆ ಅನ್ಕೊಂತೀವಿ. ಇನ್ನೂ ವಿಭಿನ್ನ ಸುದ್ದಿ ಬೇಕಾದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ. ಎಸ್, ಓಕೆ. ಈಗ ನಾನು ಹೋಗಿ ಹೋಗ್ಬರೋ ಸಮಯ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.